ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಗರ ಬಿಜೆಪಿ ಅಧ್ಯಕ್ಷ ಮಹೇಶ್ ಠಾಕೂರ್ ನೇತೃತ್ವದಲ್ಲಿ ಉಡುಪಿಯ ಕ್ಲಾಕ್ ಟವರ್ ಬಳಿ ಸೇರಿದ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಂಭ್ರಮಿಸಿದರು ಇನ್ನು ಉಡುಪಿ ಜಿಲ್ಲಾ ಉಸ್ತುವಾರಿ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸಿಎಂ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದು ಕಾರ್ಯಕರ್ತರು ಹೇಳಿದರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಉಡುಪಿಯ ಉಸ್ತುವಾರಿ ಸಚಿವರಾಗಿರುವಂತ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಉಡುಪಿಯ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅವರು ನಮ್ಮ ಉಡುಪಿಯ ಉಸ್ತುವಾರಿ ಸಚಿವರಾಗಿರುವಾಗ ಸಾಕಷ್ಟು ಉಡುಪಿಯ ಅಭಿವೃದ್ಧಿಯನ್ನು ಅವರು ಮಾಡಿದಂತ ಒಬ್ಬ ಶ್ರೀಮಂತ ವ್ಯಕ್ತಿ ಅವರಿಗೆ ಒಂದು ಉತ್ತಮವಾದಂತ ಮುಖ್ಯಮಂತ್ರಿ ಆಗುವಂತ ಒಂದು ಸೌಭಾಗ್ಯ ಅವರಿಗೆ ದೊರಕಿ ಬಂದಿದೆ ಅವರ ಮುಂದಿನ ಈ ಮುಖ್ಯಮಂತ್ರಿ ಅವಧಿಯಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಉತ್ತಮ ಜನರ ಸೇವೆಯನ್ನು ಮಾಡಲಿ ಉತ್ತಮ ಕೆಲಸವನ್ನು ಮಾಡಲಿ ಅಂತೇಳಿ ಸಮಸ್ತ ಉಡುಪಿಯ ಜನತೆಯ ಪರವಾಗಿ ಹಾಗೂ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಹಿಂದೆ ಕೂಡ ಉತ್ತಮವಾದಂಥ ಒಬ್ಬ ಆಡಳಿತಗಾರ ಯಾವುದೇ ಒಂದು ಯಶಸ್ವಿ ಆದಂಥ ಕೆಲಸವನ್ನು ಮಾಡಿದಂಥವರು ಸಾಕಷ್ಟು ಮತ್ತು ತುಂಬ ರಾಜಕೀಯ ಪರಿಣಿತರು ಯಾವುದೇ ಈ ಕೋವಿಡ್ ಸವಾಲನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದಂಥ ಒಬ್ಬ ವ್ಯಕ್ತಿ ಅದರಿಂದಾಗಿ ನಮಗೆಲ್ಲರೂ ಸಮೇತ ಒಂದು ಆಶಾಭಾವನೆ ಅವರು ಉತ್ತಮ ರೀತಿಯಲ್ಲಿ ಆಡಳಿತವನ್ನು ಕೊಡುತ್ತಾರೆ ಅನ್ನುವಂಥ ಆಶಾಭಾವನೆಯನ್ನು ಈ ವೇಳೆ ಹಲವು ಮಂದಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು